ಯೋಜನೆ ನಾವು ಘೋಷಣೆ ಮಾಡಿದ್ದು ಜನರಿಗೆ ತಲುಪಿಸಿದ್ರೆ ಸೋತದಲ್ಲ ಅಂತ ಬಿಜೆಪಿ ಅಕ್ಯೂಟ್ ಅಂದ್ರೆ ವಿಪರೀತವಾದ ಆಂತರಿಕ ತೊಂದರೆಯನ್ನು ಬರಲ್ತಾ ಇದೆ. ಅದು ರಿಪೇರಿ ಆಗದು, ಅದು ರಿಪೇರಿ ಮಾಡಲಿಕ್ಕೆ ಆಗದ ಮಟ್ಟದಲ್ಲಿ ಇವತ್ತು ಆಂತರಿಕ ಗುಂಪುಗಾರಿಕೆಯಿಂದ ಬಳಲ್ತಾ ಇದೆ. ಹಾಗಾಗಿ ಇವತ್ತು ಅವರಿಗೆ ವಿರೋಧ ಪಕ್ಷ ನಾಯಕರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಎಷ್ಟು ಆಂತರಿಕ ಅಂದ್ರೆ, ಇತ್ತೀಚೆಗೆ ಇಬ್ಬರು ಶಾಸಕರು ಇಲ್ಲಿ ಹೇಳಿದ್ದನ್ನ ಕೇಳಿದ್ದೇನೆ. ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ, ನನಗೆ ನನ್ನ ಸೋಲಿಗೆ ಬಿಜೆಪಿಯ ಕಾರ್ಯಕರ್ತರೇ ಕಾರಣ, ನಾನು ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೇನೆ ಸರಿ ಮಾಡಿ ಅಂತ. ಅವ್ರು ಸರಿ ಮಾಡದೇ ಇದ್ದುದೇ ನಾನು ಅಸಮಾಧಾನ ಹೊಂದಿದ್ದೇನೆ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳಿ ಈಚೆಯಿಂದ ಹೆಬ್ಬಾರ್ ಅವರು ಹೇಳ್ತಾರೆ ಇಲ್ಲಿ ನಾರ್ತ್ ಕೇಂದ್ರದಲ್ಲಿ, ನನಗೆ ಬಿಜೆಪಿಯವರೇ ಸೋಲಿಸಿದ್ರು ಅಂತ ಹೇಳೋ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಸದಾನಂದಗೌಡರು ಹೇಳ್ತಾರೆ, ಆತ್ಮಾವಲೋಕನ ಮಾಡಲಿಕ್ಕೆ ನಮಗೆ ಆತ್ಮನೇ ಇಲ್ಲದಿದ್ರೆ ಅವಲೋಕನ ಮಾಡೋದು ಇಲ್ಲಿ ಅಂತ ಹೇಳ್ತಾರೆ. ಅದರ ಅರ್ಥ ಎಲ್ಲಿಯೋ ಒಂದು ಕಡೆ ಬಿಜೆಪಿಯ ಆಂತರಿಕ ಕಲಹ ಏನಿದೆ ಅಥವಾ ಅವರು ಮಾಡಿದಂತಹ ಕೆಲಸಗಳ ಬಗ್ಗೆ ಅವರಲ್ಲಿಯೇ ಇರುವಂತಹ ಅಸಮಾಧಾನ, ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಮಣ್ಣು ಮುಕ್ಕಿ ಹೋಗಿದೆ ಅಂದರೆ ಚೇತರಿಕೆ ಮಾಡಿಕೊಳ್ಳಲಾಗದಷ್ಟು ಅಂತಿಮ ಹಂತಕ್ಕೆ ಅದು ಮುಟ್ಟಿದೆ. ಅವರಿಗೆ ಅಧ್ಯಕ್ಷರಿದ್ದಾರೆ ಯಾರು, ನಳಿನ್ ಕುಮಾರ್ ಕಟೀಲ್, ಅವರು ಅದರ ವ್ಯಾಲಿಡಿಟಿ ಮುಗಿದಾಗಿದೆ, ಅದರ ಡೇಟಿಂಗ್ ಮುಗಿದಾಗಿದೆ. ನಾವು ಮೆಡಿಸಿನ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೇವಲ್ಲ, ಅವರು ಎಕ್ಸ್ಪೈರಿ ಆಗಿದ್ದಾರೆ. ಅವರೀಗ ಮದ್ದು ತಗೊಂಡ್ರೆ ಸಾಯ್ತು, ಅವರ ಮದ್ದಿನ ಉಪಯೋಗನೂ ಇಲ್ಲ, ಆ ಮದ್ದು ಜನರಿಗೆ ಕೊಡ್ಲಿಕ್ಕೂ ಆಗುತ್ತೆ. ಎಕ್ಸ್ಪೈರಿ ಡೇಟ್ ಅಂತ ಮದ್ದು ಇಟ್ಕೊಂಡು ಸುತ್ತಾಡ್ತಾರೆ, ಎಕ್ಸ್ಪೈರಿ ಡೇಟ್ ಅಂತ ಮದ್ದು ತಗೊಂಡು ಹೋದ್ರೆ ಏನಾಗ್ತದೆ ತಮ್ಗೆ ಗೊತ್ತಿದೆ. ಮತ್ತು ಬಿಜೆಪಿ ಕೇಂದ್ರ ಸಮಿತಿ ದೇವಕ್ಕೆ ಮೇಲೆ ಬಿಕ್ಕಿ ಪನಿಷ್ಮೆಂಟ್, ಇವರು ಯಾರು ಕೇಳೇ ಬರ್ತಾ ಇಲ್ಲ ಎಲ್ಲಿವರೆಗೆ ಪನಿಷ್ಮೆಂಟ್. ಅವ್ರು ಇನ್ನೂ ಅರ್ಥ ಆಗಲಿಲ್ಲ ಬಿಜೆಪಿ ರಾಜ್ಯ ನಾಯಕರಿಗೆ, ಅವರು ಒಬ್ಬೊಬ್ಬರು ಒಂದೊಂದು ಅರಿಯಲ್ಲಿ ಹೋಗ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಆಲ್ರೆಡಿ ಸರೆಂಡರ್ ಯಾರಿಗೆ, ಕುಮಾರಸ್ವಾಮಿ ಅವ್ರ ಜೊತೆ ಸೇರಿಕೊಂಡಿದ್ದಾರೆ. ಸಿ ಟಿ ರವಿ ಮಾತಾಡಿದ್ದು ಹೆತ್ನಾಳು ಒಪ್ಪುದಿಲ್ಲ, ಹೆತ್ನಾಳು ಮಾತಾಡಿದ್ದು ಇನ್ಯಾರೋ ಒಪ್ಪುದಿಲ್ಲ, ಅಶ್ವಥ್ ನಾರಾಯಣ ಒಪ್ಪುದಿಲ್ಲ. ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಗೊತ್ತಾಗಿದೆ, ಕರ್ನಾಟಕ ರಾಜ್ಯದ ಬಿಜೆಪಿ ಹ್ಯಾಸ್ ಲಾಸ್ಟ್ ಏನು ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಅದು ಆಗುದಿಲ್ಲ ಅಂತ ಹೇಳುದು ಗೊತ್ತಾಗಿದೆ. ದೇ ಮೇ ಎಕ್ಸ್ಪೆಕ್ಟಿಂಗ್ 3-4 ಸೀಟ್ಸ್ ಇನ್ ಪಾರ್ಲಿಮೆಂಟ್, ಅದು ಗೊತ್ತಾಗಿಬಿಟ್ಟು ಇವರು ಏನ್ ಹೇಳಿದ್ರು ಬಿಜೆಪಿ ಕೇರ್ ಮಾಡಬೇಕು, ದೇ ಆರ್ ಅಂಡರ್ ದಿ ಪನಿಷ್ಮೆಂಟ್. ಆದ್ರೆ ಇವರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಇನ್ನೂ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮಾತಾಡ್ತಾರೆ. ನಾವು ಕೇಳಿದ್ದು ಗ್ಯಾರಂಟಿಯನ್ನ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಹಕಾರ ಮಾಡಿ, ಗ್ಯಾರಂಟಿಯನ್ನು ಜನರಿಗೆ ಮುಟ್ಟಿಸಲಿಕ್ಕೆ ಸಹಾಯ ಮಾಡಿ, ಆ ಮೂಲಕ ನೀವು ಜನರ ಜೊತೆ ಇದ್ದೇವೆ ಅಟ್ಲೀಸ್ಟ್ ಜನರಿಗೆ ಆ ಸಹಾಯ ಅದು ಮಾಡಿ ಅಂದ್ರೆ ವಿರೋಧ ಪಕ್ಷ ನಾಯಕರೇ ಇಲ್ಲ. ಇವತ್ತು ನಾವು ಏನು ಹೇಳಿದ್ದೇವೆ, 40% ಕಮಿಷನ್ ಬಗ್ಗೆ ಮಾತಾಡ್ತಾ ಇದ್ದೆ, ನಾವು ಮಾತಾಡಿದ್ದು ಘೋಷಣೆ ಮಾಡಿದ್ದು, ಇವತ್ತು ವಿ ಆರ್ ಇನ್ಕ್ವೈರಿಂಗ್ ಇನ್ ಟು ಇಟ್. ನಾವು ಇವತ್ತು ಅದಕ್ಕೆ ನ್ಯಾಯಮೂರ್ತಿ ಜಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅದನ್ನ ವಿಚಾರಣೆ ಮಾಡಲಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿ, ಅದರ ಜೊತೆಯಲ್ಲಿ ಬೇರೆ ಎಲ್ಲೆಲ್ಲಿ ಅಕ್ರಮ ಆಗಿದೆ ಅದರ ಬಗ್ಗೆ ಕೂಡ ನಾವು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದೆ. ಇವರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆಸಲಿಲ್ಲ, ಬಿಬಿಎಂಪಿ 1/4 ಆಫ್ ದಿ ಪಾಪ್ಯುಲೇಷನ್, 1 ಕೋಟಿಗಿಂತಲೂ ಅಧಿಕ ಪಾಪ್ಯುಲೇಷನ್ ಇರುವಂತಹ ಬಿಬಿಎಂಪಿ ಚುನಾವಣೆ ಮಾಡಲಿಲ್ಲ. ಇವರಿಗೆ ನೋಟಿಫಿಕೇಶನ್ ಆಗಿದೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ. ಇವರು ಬರೇ ವಿಶ್ವಗುರು ಮೋದಿ, ವಿಶ್ವಗುರು ಮೋದಿ ಅಂತ ತಿರುಗಿ ತಿರುಗಿ ಇವತ್ತು ಯಾವ ಒಂದು ಅಭಿವೃದ್ಧಿ ಆಧಾರದಲ್ಲಿ ಕೇಂದ್ರ ಸರ್ಕಾರದ ಮಂಗಳೂರಿಗೆ ತಗೊಳ್ಳ ನಳಿನ್ ಕುಮಾರ್ ಕಟೀಲ್ ಅವರು ನಾಲ್ಕನೇ ಬಾರಿ ಎಂಪಿ ಆಗ್ತಾರೆ. ಒಂದು ದೊಡ್ಡ ಯೋಜನೆ, ಒಂದು ಯೋಜನೆ ಮಂಗಳೂರಿಗೆ ತಂದಿದ್ದೇನೆ, ಆಸ್ಪತ್ರೆ ತಂದಿದ್ದೇನೆ, ಮೆಟ್ರೋ ತಂದಿದ್ದೇನೆ, ದೊಡ್ಡ ಬ್ರಿಡ್ಜ್ಗಳನ್ನು ಮಾಡಿದ್ದೇನೆ,
ರೈಲ್ವೆಯಲ್ಲಿ ಬಹಳ ಮಹತ್ತರವಾದಂತಹ ಬದಲಾವಣೆ ತಂದಿದ್ದೇವೆ. ವಿಮಾನ ನಿಲ್ದಾಣದಲ್ಲಿ ದೊಡ್ಡ ವ್ಯವಸ್ಥೆ ಮಾಡಿದ್ದೇವೆ. ಒಂದು ಯೋಜನೆ ಹೇಳಿ, ಒನ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್, ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಲ್ಲ. ನಾವು ಏನು ಹಿಂದೆ ಕಾರ್ಯಕ್ರಮ ಹಾಕೊಂಡಿದ್ದು ಅದನ್ನೇ ತೇಪೆ ಹಾಕುದು ಉದ್ಘಾಟನೆ ಮಾಡುತ್ತೆ, ತೇಪೆ ಹಾಕುದು ಉದ್ಘಾಟನೆ ಮಾಡುತ್ತೆ ಬಿಟ್ರೆ ಒಂದೇ ಒಂದು ದೊಡ್ಡ ಇದೆ. ESI ಆಸ್ಪತ್ರೆ ತರಬಹುದಿತ್ತು. ಅತ್ಯಂತ ಹೆಚ್ಚು ಬೀಳಿ ಕಾರ್ಮಿಕರು ಇರುವಂತಹ ಜಿಲ್ಲೆ ನಮ್ಮದು. ಒಂದು ESI ಹಾಸ್ಪಿಟಲ್, ESI ಮೆಡಿಕಲ್ ಕಾಲೇಜ್ ತರಬಹುದಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎರಡು ಟರ್ಮ್ MP ಆದವರು ತರಲಿಕ್ಕಾಗುತ್ತೆ. ESI ಹಾಸ್ಪಿಟಲ್ ತಂದಿದ್ದಾರೆ, ESI ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ನೀವೇನ್ ತಂದಿದ್ದೀರಿ? ಯಾವ ಬದಲಾವಣೆ ತಂದಿದ್ದೀರಿ? ನಮ್ಗೆ ಮೆಟ್ರೋ ತರಬಹುದಿತ್ತು, ಮಂಗಳೂರು ಮಣಿಪಾಲಕ್ಕೆ ಹೋಗ್ಬಿಟ್ಟು ಉಡುಪಿಗೆ ಹೋಗ್ಬಿಟ್ಟು ತಂದಿದ್ದೀರಾ? ದಾಖಲೆ ವರ್ಷದಲ್ಲಿ ಪಂಪ್ವೆಲ್ ಬ್ರಿಡ್ಜ್ ಒಂದು ಕೊನೆಗೂ ಆಯ್ತು. 15 ವರ್ಷದಲ್ಲಿ ಒಂದು ಬ್ರಿಡ್ಜ್, ಓವರ್ ಬ್ರಿಡ್ಜ್, ಫ್ಲೈಓವರ್ ಕಟ್ಟಲಿಕ್ಕೆ 15 ವರ್ಷ ಆಯ್ತು. ಅದು ಕೂಡ ಅಸಮರ್ಪಕ. ಮಳೆಗಾಲ ಬಂದರೆ ಅಲ್ಲಿ ಕಂಬಳ ಮಾಡ್ಬೋದು. ಹಾಗಾಗಿ ಯಾವುದೇ ಶಾಸಕರು ಅವರ ಪಾರ್ಲಿಮೆಂಟ್ ಮೆಂಬರ್ಗಳು 11 ಮಂದಿ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಮಾತಾಡ್ತಾರೆ. ಅಂದರೆ ಎಲ್ಲ ಇನ್ಎಫಿಷಿಯಂಟ್ ಅಂತ ಅರ್ಥ. ಒಬ್ಬರಿಂದ ಒಬ್ಬರಿಗೆ ಅಸಮಾಧಾನ. ಹಾಗಾಗಿ BJP ಇವತ್ತು ರಾಜ್ಯದ ಜನತೆಯ ಬೆಂಬಲವನ್ನು ಕಳೆದುಕೊಳ್ತಾ ಇದೆ, ನಿಷ್ಕ್ರಿಯ ಆಗಿದೆ. ಹಾಗಾಗಿ ಅವರಿಗೆ ಇವತ್ತು ಯಾವುದೇ ಒಂದು ಕಾಮಗಾರಿ ಮಾಡೋದಾಗಲಿ, ಆ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡೋದಾಗಲಿ, ಮತ್ತೆ ಅಧಿಕಾರ ಬರುವುದಾಗಲಿ ಸಾಧ್ಯನೇ ಇಲ್ಲ ಅಂತ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ.